ಮುಖ್ಯಮಂತ್ರಿ ಇದು ಅಂತಿಂತ ಮಾಫಿಯಾ ಕುಡಿಯೋ ಮದ್ಯದಲ್ಲಿದೆ ವಿಷ ಕನ್ನಡದ ಅನ್ನ ಭಾಗ್ಯ ಯಾವ ರೀತಿ ಲಾಟ್ರಿ ಕಳ್ಳನ ಜೊತೆ ಸುನಾಮಿ ಎಚ್ಚರಿಕೆ, ಮತ್ತೊಂದೆಡೆ ಓಖಿ ಕೊಟ್ಟ ಶಾಕ್. ಈ ಭಾರಿ ಅಪಾಯದ ನಡುವೆಯೂ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಸಾಗರದ ಆಳಕ್ಕೆ ಹೊರಟಿತು. ಒಂದು ಭಯಾನಕ ಬೇಟೆಗೆ ಕೈ ಹಾಕಿತು, ಒಂದು ವಿಚಿತ್ರ ಸಾಹಸಕ್ಕೆ. ನಾವಿವತ್ತು ಅತ್ಯಂತ ಅಪಾಯಕಾರಿಯಾಗಿರುವ, ಅಷ್ಟೇ ಥ್ರಿಲ್ಲಿಂಗ್ ಆಗಿರುವ ಸಮುದ್ರ ಬೇಟೆಗೆ ಹೊರಟಿದ್ದೀವಿ. ಎಸ್, ಸಮುದ್ರದ ಆಳದೊಳಗೆ ಒಂದು ವಿಚಿತ್ರವಾದ ಅಕ್ರಮ ದಂಧೆ ನಡೀತಿದೆ. ಆ ದಂಧೆಕೋರರ ಬೆನ್ನತ್ತಿ ನಾವು ಮಲ್ಪೆ ಬಂದರಿಂದ ನಡು ರಾತ್ರಿಯಲ್ಲೇ ಸುಮಾರು 3 ಗಂಟೆಗಳ ಕಾಲ ಸಮುದ್ರ ಯಾನ ಮಾಡ್ತೀವಿ. ಆ ಸಮುದ್ರ ಯಾನದ ಮೂಲಕ ಆ ಅಕ್ರಮ ದಂಧೆ ನಡೆಸುವವರ ಬೆನ್ನತ್ತತ್ವಿ. ಆ ಸಾಹಸಮಯ ಯಾತ್ರೆನ ಸ್ಟಾರ್ಟ್ ಮಾಡೋ ಬನ್ನಿ. ಇದೊಂದು ಥ್ರಿಲ್ಲಿಂಗ್ ಮಾತ್ರವಲ್ಲ, ಅಪಾಯಕಾರಿ ಸಾಹಸ ಯಾತ್ರೆ. ಈ ಯಾತ್ರೆಯ ಉದ್ದೇಶ ಒಂದೇ, ಭ್ರಷ್ಟರ ಅಕ್ರಮ ದಂಧೆಕೋರರ ಬೇಟೆ. ಇತರರ ಅನ್ನಕ್ಕೆ ಕನ್ನ ಹಾಕಿ ಕೋಟಿ ಕೋಟಿ ಗಳಿಸುತ್ತಿರುವ ಸ್ವಾರ್ಥಿಗಳ ಬಣ್ಣ ಬಯಲು ಮಾಡಲು ನಾವು ಒಂದು ಯಾಂತ್ರೀಕೃತ ಮೀನುಗಾರಿಕಾ ದೋಣಿಯನ್ನ ಬುಕ್ ಮಾಡಿದೆವು. ಆ ದೋಣಿ ಹತ್ತಿ ಯಾತ್ರೆ ಪ್ರಾರಂಭಿಸಿಯೇ ಬಿಟ್ವಿ. ಈಗ ಗಂಟೆ 8:10 ಆಗಿದಷ್ಟೇ. ನಮ್ಮ ಜರ್ನಿ ಇನ್ನೂ ಬಹುದೂರ ಹೋಗಬೇಕಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಾವು ಈ ರೀತಿ ಸಮುದ್ರಯಾನ ಮಾಡ್ತಾನೆ ಹೋಗಬೇಕಾಗುತ್ತೆ. ಆ ಬಳಿಕ ಆ ಒಂದು ಅತ್ಯಂತ ಆಳದಲ್ಲಿ ಸಮುದ್ರದ ಮೀನಿನ ಒಳ್ಳೆ ಹೊಡೆಯುವಂಥ ಖದೀಮರ ನಮಗೆ ಆ ಒಂದು ದೃಶ್ಯ ಸಿಗುತ್ತೆ. ಆ ದೃಶ್ಯಕ್ಕಾಗಿ ನಾವಿವತ್ತು ಕಣ್ಣಲ್ಲಿಟ್ಟು ನಾವು ಕಾಯ್ತಾ ಇದ್ದೀವಿ. ಈ ಸಾಹಸಯಾನದಲ್ಲಿ ನಾವು ಬೇಟೆಯಾಡ ಹೊರಟಿರೋದು ಒಂದು ವಿಚಿತ್ರ ದಂಧೆಕೋರರನ್ನ. ಈ ದಂಧೆಕೋರರಿಂದ ಇಡೀ ಮತ್ಸ್ಯ ಸಂಪತ್ತಿಗೆ ಕೂತು ಬಂದಿದೆ ಗೊತ್ತಾ? ವಿಷವನ್ನು ಕೊಡಿದ್ರೆ ಪ್ರೋಟೀನ್, ರಕ್ತಕ್ಕೋದ್ರೆ ಸಾಯ್ತೀವಿ. ಹಾಗೆ ಯಾವುದೇ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಅಳವಡಿಸಿದ್ದೇ ಆದರೆ ಈ ಸಂತತಿಯನ್ನು ಮುಂದಿನ ಪೀಳಿಗೆಗೂ ಇಡಬೇಕಾದ ಜವಾಬ್ದಾರಿಯಾಗಿದೆ. ಈ ಮತ್ಸ್ಯಕ್ಷಮ ಸಪೋಸ್ 2025ಕ್ಕೆ ಸಂಪೂರ್ಣ ಮೀನಿನ ಉತ್ಪಾದನೆ ಕಡಿಮೆ ಆಯಿತು ಸಮುದ್ರದಲ್ಲಿ ಅಂತ ಹೇಳಿದ್ರೆ ಮೀನುಗಾರರು ಯಾರನ್ನು ಬ್ಲೇಮ್ ಮಾಡ್ತಾರೆ? ಪ್ರಕೃತಿಯನ್ನು ಬ್ಲೇಮ್ ಮಾಡ್ತಾರಾ? ಸರ್ಕಾರವನ್ನು ಬ್ಲೇಮ್ ಮಾಡ್ತಾರಾ? ವಿಜ್ಞಾನವನ್ನು ಬ್ಲೇಮ್ ಮಾಡ್ತಾರಾ? ಯಾಕೆ ನಮ್ಮನ್ನು ಎಚ್ಚರಿಸಲಿಲ್ಲ ಪ್ರಜ್ಞಾವಂತರು ಅಂತ ಹೇಳ್ತಾರೆ. ಆ ಎಚ್ಚರಿಕೆಯನ್ನು ಈಗಲೇ ಕೊಡ್ತಾ ಇದ್ದೇವೆ. ಇವರು ಮಾಡುತ್ತಿರೋ ಅಕ್ರಮದಿಂದ ಮತ್ಸ್ಯ ಸಂಪತ್ತನ್ನು ನಂಬಿರೋ ಲಕ್ಷಾಂತರ ಮಂದಿ ಬೀದಿಗೆ ಬೀಳೋ ಆತಂಕದಲ್ಲಿದ್ದಾರೆ. ಮೇಲೆ ಇರುವವರು ಇದ್ದಾರಲ್ಲ, ಏನಂತ ಹೇಳಿದ್ರೆ ಮೀನುಗಾರಿಕೆ ಬಿಟ್ಟಿಲ್ಲದವರು, ಆದರೆ ಸೂಕ್ಷ್ಮ ಪರಿಚಯ ಅವರಿಗೆ ಗೊತ್ತಾಗೋದಿಲ್ಲ. ನಾವು ಏನು ಹೇಳಿದರೂ ಸಮುದ್ರ ಇಡ್ಬೋಡ ಏನಂತ ಮೀನು ಉಂಡಿಯಾ ಅಂತ ಹೇಳಿ. ಮತ್ತೊಂದು, ಈಗ ಮೀನುಗಾರಿಕೆ ವಿಶ್ವವಿದ್ಯಾನಿಲಯಗಳು ಅವರೆಲ್ಲ ಭಾಳ ಸಂಶೋಧನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ನಾವು ಹಿಡ್ಕೊಂಡು, ನಾವು ಡಿಪ್ಟಿ ರೋಲ್ ಅಸೋಸಿಯೇಷನ್, ನಾನು ಒಬ್ಬ ಮೆಂಬರ್, ಹಿಡ್ಕೊಂಡು ಅದನ್ನೆಲ್ಲ ಹೇಳ್ತಾ ಇದ್ದೆ. ನಮ್ಮ ಸಾಮಾನ್ಯ ಜನರಿಗೆಲ್ಲ ಅರ್ಥ ಆಗ್ತಾ ಉಂಟು. ದುಡಿಯುವವನಿಗೆ ಏನಂದರೆ, ಈಗ ಯಾವುದೇ ಒಂದು ವ್ಯವಹಾರ ಮಾಡುವವನಿಗೆ ಅದರಲ್ಲಿ ನಿರತನಾದವನಿಗೆ ಮಾತ್ರ ಅದರ ಅನುಭವ ಬರ್ತದೆ. ಅದು ಬಿಟ್ಟು ಹೇಳಿದ್ದನ್ನು ಕೇಳಿದವನಿಗೆ ಏನೂ ಬರುವುದಿಲ್ಲ. ಈಗ ಇಲ್ಲಿ ನಮ್ಮಲ್ಲಿ ಮೀನು ಬರ ಹೋದಾಗ ಆ ಮೀನು ಸಾಯುವುದು, ಆ ಮೀನು ಸಿಗದೇ ಇರುವುದು, ಅದನ್ನು ತಂದು ಅರ್ಧ ರೇಟಿಗೆ ಕೊಡುವಂಥದ್ದು, ಇದನ್ನೆಲ್ಲ ನೋಡುವಾಗ ಉಂಟಲ್ಲ, ಭವಿಷ್ಯತ್ತಿನಲ್ಲಿ ನಮ್ಮ ಮೀನುಗಾರಿಕೆ ದೊಡ್ಡ ಹೊಡೆತ ಉಂಟು. ಸಾಗರದ ಆಳದಲ್ಲಿನ ಅಮೂಲ್ಯ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿರೋ ಕೆಲವೇ ಕೆಲವರಿಂದ ಸಾಗರದ ಸಂಪತ್ತನ್ನೇ ನಂಬಿರೋ ಯುವ ಉದ್ಯಮಿಗಳು ಸಾಲಗಾರರಾಗಿ ಕಂಗಾಲಾಗಿದ್ದಾರೆ, ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ. ಇದೊಂದು 3 ವರ್ಷದಿಂದ ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಪ್ರತಿಯೊಬ್ಬ ಮೀನುಗಾರರು ಕೂಡ ಮತ್ಸ್ಯಕ್ಷಾಮದಿಂದ, ನೀವೆಲ್ಲ ನೋಡ್ತಿದ್ದೀರಿ, ಎಲ್ಲ ಬೋಟ್ ಅವರವರು ಕಟ್ಟಿ
ಸಾಲ ತೀರಿಸಲಿಕ್ಕೆ ಆಗದೆ ಈಗ ಅವರು ಬೇರೆ ಕಡೆಗೆ ಕೂಲಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಇದಕ್ಕೊಂದು ಹೆಚ್ಚಿಕೊಂಡು ಮೀನುಗಾರರು ಸುಸೈಡ್ ಮಾಡಿಕೊಳ್ಳುವಂಥ ಒಂದು ಇದು ಬಂದಿದೆ, ಅದನ್ನು ತಡೆದು ಏನು ನ್ಯಾಯ ಕೊಡಬೇಕಾ? ಈಗ ಪ್ರತಿಯೊಬ್ಬರು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡೋ ಮೀನುಗಾರೆಲ್ಲ ಈಗ ನ್ಯಾಯ ದೇವತೆಯ ಮೊರೆ ಹೋಗಿದ್ದಾರೆ. ಇದನ್ನು ಸರ್ಕಾರ ಗಮನಿಸಿ ನಮ್ಮಂಥ ಬಡ ಮೀನುಗಾರರು ಅಂದರೆ ನಮ್ಮ ಹತ್ರ ಏನೂ ಇಲ್ಲ, ಕಷ್ಟ ಸಾಲ ಎಲ್ಲ ಮಾಡಿ ಈ ಬೋಟನ್ನೆಲ್ಲ ಮಾಡಿದೆ, ಈ ಬೋಟಲ್ಲಿ ಏನು ಇನ್ಕಮ್ ಬರದೆ ಸಮಸ್ತ ಬೋಟ್ಗಾರೆಲ್ಲ ಬಂದರಿನೊಳಗೆ ಕಟ್ಟಿ ನಾವು ಇನ್ನು ಬೇರೆ ಕಡೆಗೆ ಕೂಲಿ ಮಾಡುವಂಥ ಕೆಲಸ ಬಂದಿದೆ. ಇದೊಂದು ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನೊಂದು ಒಳ್ಳೆ ಕಾನೂನನ್ನು ತಾವೇ ಮಾಡಿದ ಕಾನೂನನ್ನು ತಾವು ಪಾಲನೆ ಮಾಡದೆ ಇದರಿಂದ ಈ ಸಮಸ್ಯೆ ಬಂದಿದೆ. ಇಷ್ಟೆಲ್ಲ ಅವಾಂತರ ಮಾಡುತ್ತಿರೋ ಆ ಅಕ್ರಮದಂತೆ ಯಾವುದು ಗೊತ್ತಾ? ಸಾಗರದ ಗಣಿಗಾರಿಕೆ. ಎಸ್, ಸಾಗರದ ಆಳದಲ್ಲಿರೋ ಸಂಪತ್ತನ್ನ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೆ ಕೆಲ ಪ್ರಭಾವಿಗಳು. ಆ ಸಂಪತ್ತನ್ನ ಲೂಟಿ ಹೊಡೆಯಲು ಅವರು ಬಳಸುತ್ತಿರೋ ವಿಧಾನವಂತೂ ಅತ್ಯಂತ ಅಪಾಯಕಾರಿ ಮತ್ತು ಬರ್ಬರವಾಗಿರುವಂಥದ್ದು. ನಮ್ಮ ನಾಳುತ್ತಿರೋ ಸರ್ಕಾರಕ್ಕೆ ತೋರಿಸಬೇಕು. ಅದರಿಂದ ನಮ್ಮ ನಾಡಿಗೆ, ನಮ್ಮ ಪ್ರಕೃತಿಗೆ ಎಂಥೆಂಥ ಅಪಾಯ ಕಾದಿದೆ ಅನ್ನೋದನ್ನ ತಿಳಿಸಿ ಅದರ ಕಣ್ತರಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ಈ ಭಾರಿ ಅಪಾಯಕಾರಿ ಯಾನಕ್ಕೆ ಕೈ ಹಾಕಿತು. ಈಗ ಗಂಟೆ 9 ಬಂತು. ಆಲ್ಮೋಸ್ಟ್ ನಾವು 1 ಅವರ್ ಜರ್ನಿಯನ್ನು ಪೂರೈಸಿದ್ವಿ. ಇನ್ನೂ ಕೂಡ 2 ಅವರ್ ಜರ್ನಿ ಬಾಕಿ ಇದೆ. ಆದರೆ ನಮ್ಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಆ ಒಂದು ದೂರದಲ್ಲಿ ಇಲ್ಲೋ ಒಂದು ಕಡೆ ಲೈಟ್ ಕಾಣ್ತಾ ಇದೆ. ಅಲ್ಲಿ ದೂರದಲ್ಲಿ ನಿಮ್ಗೆ ಒಂದಷ್ಟು ಲೈಟ್ಗಳ ಒಂದು ಕಾಣ್ಬೋದು ನೋಡಿ. ನಾವು ಅಲ್ಲಿವರೆಗೆ ಜರ್ನಿಯನ್ನು ಮಾಡಬೇಕಾಗಿದೆ. ಅಲ್ಲಿ ಹೋಗಿ ಯಾವ ರೀತಿ ಅಕ್ರಮ ಮಾಡ್ತಾರೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಸೆರೆ ಹಿಡಿಯೋಣ, ಬನ್ನಿ. ಎಸ್, ಈ ಅಕ್ರಮ ಚಟುವಟಿಕೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧಿಸಿದೆ. ರಾಜ್ಯ ಸರ್ಕಾರವು ಮಾರ್ಚಲ್ಲೇ ನಿಷೇಧದ ಆದೇಶ ಹೊರಡಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರಕ್ಕಿಂತ ಮುಂಚೆಯೇ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮಾಡಿದ್ದು 10 ನವೆಂಬರ್, ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ದು 25/3/2017. ಅಂದರೆ 6 ತಿಂಗಳಿಗಿಂತ ಮುಂಚೆಯೇ ರಾಜ್ಯ ಸರ್ಕಾರ ಈ ಬಗ್ಗೆ ಆದೇಶ ಮಾಡಿದೆ. ಹಾಗಾಗಿ ಅವರನ್ನು ವಿಶ್ವಾಸ ತಗೊಳ್ಳಿಲ್ಲ ಅಂತೇಳಿ ಪ್ರಶ್ನೆಯೇ ಬರುವುದಿಲ್ಲ. ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಆ ನಂತರ ನಾವು ಎಲ್ಲ ರಾಜ್ಯದ ಆದೇಶಗಳೆಲ್ಲ ನೋಡಿ ಆ ನಂತರ ಅದನ್ನು ಇದು ಪರಿಶೀಲಿಸಿ ಅದರ ಆಗು ಹೋಗುಗಳನ್ನೆಲ್ಲ ಇದು ಕಂಡು ಮತ್ತೆ ಈಗ 10 ನವೆಂಬರ್ ಕೇಂದ್ರ ಸರ್ಕಾರ ಮಾಡಿದೆ. ಆದರೂ ಈ ಅಕ್ರಮ ಚಟುವಟಿಕೆ ಇಷ್ಟೊಂದು ರಾಜಾರೋಷವಾಗಿ ನಡೆಯಲು ಕಾರಣ ಏನು ಅನ್ನೋದನ್ನ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ತಿಳ್ಕೊಂಡ್ವಿ. ನೈಟ್ ಈ ರೀತಿ ಮಾಡ್ತಾ ಇದ್ದೀರಲ್ವ, ನಾ ಸರ್ಕಾರಕ್ಕೆ ಗೊತ್ತಿಲ್ವಾ? ಸರ್ಕಾರಕ್ಕೂ ಗೊತ್ತು, ಮಿನಿಸ್ಟರ್ಗೂ ಗೊತ್ತು, ಯಾರೇನು ಮಾಡಲ್ಲ. ಎಸ್, ಈ ಅಕ್ರಮಕ್ಕೆ ದೊಡ್ಡ ದೊಡ್ಡವರ ಸಾಥಿದೆ, ರಾಜಕಾರಣಿಗಳ ಬೆಂಬಲ ಇದೆ. ಹಾಗಾಗಿ ಈ ಅಕ್ರಮ ಸಾಗರ ಗಣಿಗಾರಿಕೆ ಬಿಂದಾಸಾಗಿ ನಡೀತಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಎಂಥ ಪ್ರಭಾವಿಗಳ ಪ್ರಭಾವ ಇದ್ರೂ ನಾವು ಎದೆಗುಂದದೆ ಮುನ್ನುಗ್ಗಿದೆವು. ಅನ್ಯಾಯ ಮಾಡುತ್ತಿರುವವರ ವಿರುದ್ಧ ಹೋರಾಡಲೇಬೇಕು ಅಂತ ಧೈರ್ಯ ಮಾಡಿ ನಮ್ಮ ಕಡಲ್ ಬೇಟೆ ಮುಂದುವರಿಸಿದ್ವಿ. ಅಕ್ರಮವಾಗಿ ಮೀನುಗಾರಿಕೆ ಮಾಡುವ ದಂಧೆಕೋರ ನಾವು ಸಮೀಪಿಸ್ತಾ ಇದ್ದೀವಿ. ಇನ್ನು ಒಂದು ಉಳಿದಿರೋದು ಒಂದು 10, ಈಗ ಆಲ್ರೆಡಿ 9:45, ಇನ್ನು 3/4 ಗಂಟೆಯಲ್ಲಿ ನಾವು ಅಲ್ಲಿ ಹೋಗ್ತೀವಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಮುದ್ರ ರಾಜನಿಗೆ ಮುತ್ತಿನ ಸರವನ್ನು ಪೋಣಿಸಿದ ರೀತಿಯಲ್ಲಿ ಅಕ್ರಮವಾಗಿ ಒಂದು 5,000 ವ್ಯಾಟ್ನ 4-5 ಲೈಟು ಹಾಕ್ಕೊಂಡು ಮತ್ತು ಉಳಿದ 2,000 ವ್ಯಾಟ್ನ ಇನ್ನೊಂದು 2-3 ಲೈಟ್ಗಳನ್ನು ಬಂಡೆಗೆ ಹಾಕಿ ಇವರು 1-2 ವರ್ಷದಲ್ಲಿ ಮೀನುಗಾರಿಕೆ ಮಾಡಿ ಪ್ರತಿನಿತ್ಯ 15 ಲಕ್ಷಕ್ಕೂ ಹೆಚ್ಚು ಲಾಭ ಮಾಡ್ತಾರೆ. ಆದರೆ ಮೀನುಗಾರಿಕೆಯನ್ನೇ ನಂಬಿರುವಂಥ ಇತರ ಮೀನುಗಾರರಿಗೆ ನೇರವಾಗಿ ಅವರ ಹೊಟ್ಟೆಗೆ ಹೊಡೆತಾಗುತ್ತೆ. ಆಮೇಲೆ ಅವರು ಸಂಪೂರ್ಣವಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿನ ಈ ಸಮುದ್ರ ಕಳ್ಳರು ಮಾಡ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ಸಾಗರದ ಗಣಿಗಾರಿಕೆ? ಹೌದು, ಸಾಗರದೊಳಗೆ ಹೇಗೆ ಗಣಿಗಾರಿಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದೇ ನಿಜವಾಗ್ಲೂ ಕುತೂಹಲ ಕೆರಳಿಸೋ ಅಂಶ. ಖಂಡಿತ ಏನಾಗುತ್ತೆ ಅಂತಂದ್ರೆ ಮೇಡಮ್, ಈ ಪ್ರಖರವಾದ ಒಂದು ಬೆಳಕಿಗೆ ಮೈಗ್ರೇಷನ್ ಅಂತ ಹೇಳ್ತೀವಿ ನಾವು. ಮೇಲೆ ಬರ್ತಕ್ಕಂಥವು ಲ್ಯೂರ್ ಟು ಅಟ್ರ್ಯಾಕ್ಟ್ ದ ಈ ಲೈಟ್ ಏನು ಮಾಡುತ್ತೆ ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ ಮೀನುಗಳನ್ನ ಅಥವಾ ಬೇರೆ ಒಂದು ಜೂ ಪ್ಲ್ಯಾಂಕ್ಟನ್ಸನ್ನು. ಜೂ ಪ್ಲ್ಯಾಂಕ್ಟನ್ನೇ ಎಕ್ಸಾಂಪಲ್ ತೊಗೊಳ್ಳಿ. ಜೂ ಪ್ಲ್ಯಾಂಕ್ಗಳು ಬಂದಾಗ ಆ ಜೂ ಪ್ಲ್ಯಾಂಕ್ಟನ್ನು ತಿನ್ನಲಿಕ್ಕೆ ಮೀನುಗಳು ಬರ್ತವೆ, ಹಾಗೆ ಮೀನುಗಳು ಸಹ ಅಟ್ರ್ಯಾಕ್ಟ್. ಅಂತಹ ಸಮಯದಲ್ಲಿ ನಾವು ಹಿಡಿದಾಗ ಖಂಡಿತ ನಮಗದು ವೇಸ್ಟ್ ಲಾಸ್ ಆಗುತ್ತೆ ಮೇಡಮ್. ನಮಗೆ
ಯಾಕಂದರೆ ಪ್ರಖರವಾದ ಒಂದು ಬೆಳಕು ಬಿದ್ದಾಗ ಒಂದು ಶಾಖ ಉತ್ಪತ್ತಿ ಆಗುತ್ತೆ, ಶಾಖ ಉತ್ಪತ್ತಿ ಆದಾಗ ಅದು ಸಾಯಲೇ ಸಾಯ್ತಾವೆ. ಇವರು ಪ್ರಖರವಾದ ಬೆಳಕು ಹಾಕಿ ಸಾಗರದ ಸಂಪತ್ತನ್ನ ಲೂಟಿ ಹೊಡಿತಾರೆ ಅನ್ನೋ ಮಾಹಿತಿ ಸಿಕ್ತು. ಆ ವಿಶಿಷ್ಟ ದೋಣಿ ಅಲ್ಲಿ ಬಳಸೋ ಲೈಟ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನಮ್ಮಲ್ಲೂ ಹೆಚ್ಚಾಯಿತು. ಅದಕ್ಕಾಗಿ ನಾವು ನಡುರಾತ್ರಿಯ ಬೇಟೆ ಆರಂಭಿಸೋ ಮುನ್ನವೇ ಆ ದೋಣಿಯನ್ನ ರಹಸ್ಯವಾಗಿ ಪತ್ತೆ ಹಚ್ಚಿದೆವು. ಈ ಲೈಟಿಂಗ್ ಬೋಟ್ ಹೇಗಿರುತ್ತೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ತೋರಿಸ್ತಿರ್ತೀನಿ. ಇದೇ ಲೈಟಿಂಗ್ ಬೋಟಿ. ಈ ಬೋಟ್ ತುಂಬ ಲೈಟ್ಗಳನ್ನು ಹಾಕ್ತಾರೆ, ಈ ಸ್ಟ್ಯಾಂಡ್ಗಳನ್ನು ನೋಡ್ಬೋದು, ಇಲ್ಲಿ ಲೈಟ್ಗಳನ್ನು ನೋಡ್ಬೋದು ನೋಡಿ. ಇವೆಲ್ಲ ಲೈಟ್ಗಳು, ಸಾವಿರಾರು ವ್ಯಾಟಿನ ಲೈಟ್ಗಳು ಇವು ಎಲ್ಲವೂ. ಈ ನೋಡಿ ಇಲ್ಲಿ ಕೊರಿಯನ್ ಮೇಡ್ ಲೈಟ್ಗಳೆಲ್ಲ ಇವೆ ನೋಡಿ. ನೋಡಿ ಇಂಥ ಜನ್ರೇಟರ್ ಮೂಲಕ ಈ ಲೈಟನ್ನು ಆನ್ ಮಾಡಿಸ್ತಾರೆ. ಸಮುದ್ರದ ಆಳಕ್ಕೆ ಹೋಗ್ತಾರೆ, ಸುಮಾರು 3 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಇಂಥ ಜನ್ರೇಟರ್ಗಳ ಮೂಲಕ ಲೈಟ್ಗಳನ್ನು ಹಾಕ್ತಾರೆ. ಇಂಥ ದೋಣಿಯನ್ನು ಬಳಸಿ ಇವರು ಸಾಗರದಲ್ಲಿ ಗಣಿಗಾರಿಕೆ ಮಾಡ್ತಾರಂತೆ. ಆ ಗಣಿಗಾರಿಕೆಯ ಜಾಗವನ್ನು ಪತ್ತೆ ಹಚ್ಚಲು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಸಾಗರದ ಆಳ ಹೆಚ್ಚುತ್ತಿತ್ತು, ಅಲೆಗಳ ಅಬ್ಬರ ಜೋರಾಗಿತ್ತು, ಚಳಿಯಿಂದ ಮೈ ನಡುಗುತ್ತಿತ್ತು, ಕತ್ತಲು ಸಂಪೂರ್ಣ ಆವರಿಸಿತ್ತು. ನಮ್ಮ ಕಾರ್ಯಾಚರಣೆಯ ಸಣ್ಣ ಕ್ಲೂ ಆ ದಂಧೆಕೋರರಿಗೆ ಸಿಕ್ಕರೆ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೆ ನಾವು ಧೈರ್ಯದಿಂದ ಮುನ್ನುಗ್ಗಿದೆವು, ಆ ಗಣಿಗಾರಿಕೆ ಜಾಗದ ಹತ್ತಿರ ಹತ್ತಿರ ಸಾಗಿದೆವು. ನಮ್ಮ 3.5 ಗಂಟೆಯ ಸಾಗರ ಪಯಣದ ಬಳಿಕ ಕಾದಿತ್ತು ನಮಗೊಂದು ಬಿಗ್ ಶಾಕ್. ನಮ್ಮ ನಡುರಾತ್ರಿಯ ಸಮುದ್ರ ಬೇಟೆ ತುಂಬಾ ಥ್ರಿಲ್ಲಿಂಗ್ ಅನಿಸ್ತಿದೆಯಲ್ಲ. ಥ್ರಿಲ್ಲಿಂಗ್ ಮಾತ್ರ ಅಲ್ಲ, ಅಪಾಯಕಾರಿಯೂ ಹೌದು. ಯಾಕಂದ್ರೆ ನಾವು ಸಚಿವರ ಬೆಂಬಲ ಇರುವಂತ ಪ್ರಭಾವಿಗಳ ಬೇಟೆ ಆಡ ಹೊರಟಿದ್ದೀವಿ. ಈ ಬೇಟೆಯ ಇನ್ನಷ್ಟು ಸಾಹಸಮಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.